ಒಂದು ದಿನ ಪತ್ರಕರ್ತರೊಬ್ಬರು ಮಹಾನ್ ನೊಬೆಲ್ ಪ್ರಶಸ್ತಿ ವಿಜೇತ ಡಾ ಶ್ರೀ ಆಲ್ಬರ್ಟ್ ಅವರನ್ನು ಕೇಳಿದರು. ಡಾ, ಜನರ ಸಮಸ್ಯೆ ಏನು ಎಂದು ಕೇಳಿದರು. ಡಾಕ್ಟರ್ ಒಂದು ನಿಮಿಷ ಮೌನವಾಗಿದ್ದರು. ಜನರು ಹೀಗೆ ಯೋಚಿಸಲು ಸಿದ್ಧರಿಲ್ಲ. ನಾವು ಸುವರ್ಣ ಯುಗದಲ್ಲಿ ಬದುಕುತ್ತಿದ್ದೇವೆ. ಸಾವಿರಾರು ವರ್ಷಗಳಿಂದ ನಾವು ಅನೇಕ ಜನರು ಕಷ್ಟಪಟ್ಟು ದುಡಿದ ಮತ್ತು ನಿರೀಕ್ಷಿಸಿದ ಈ ಕನಸಿನ ಜೀವನವನ್ನು ನಡೆಸುತ್ತಿದ್ದೇವೆ. ಈ ಕಾರಣಕ್ಕಾಗಿ ಅಥವಾ ಯಾವುದೋ ನಮಗೆ ಇದು ಮುಖ್ಯವಲ್ಲ ಎಂದು ನಾವು ಭಾವಿಸುತ್ತೇವೆ. ನಮಗೆ ಹಲವಾರು ಅವಕಾಶಗಳಿದ್ದರೂ ಏನು ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ? 25 ವರ್ಷ ವಯಸ್ಸಿನ 100 ಮಂದಿಯನ್ನು ತೆಗೆದುಕೊಂಡರೆ ಅವರು 65 ವರ್ಷವಾದಾಗ ಹೇಗಿರುತ್ತಾರೆ ಗೊತ್ತಾ? ಅವರು ತಮ್ಮ ಜೀವನವನ್ನು 25 ವರ್ಷಕ್ಕೆ ಪ್ರಾರಂಭಿಸುತ್ತಾರೆ. ಅವರ ಬಳಿ ಹೋಗಿ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಾ ಎಂದು ಅವರನ್ನು ಕೇಳಿ ಮತ್ತು ನಾನು ಯಶಸ್ವಿಯಾಗುತ್ತೇನೆ ಎಂದು ಹೇಳಿ. ಜೀವನದಲ್ಲಿ ದೊಡ್ಡ ನಿರೀಕ್ಷೆ ಇದೆ. ಅವರ ಕಣ್ಣುಗಳು ತುಂಬಾ ಪ್ರತಿಫಲಿಸುತ್ತದೆ. ಜೀವನವು ಆಸಕ್ತಿದಾಯಕ ಸಾಹಸ ಎಂದು ಅವರಿಗೆ ತಿಳಿದಿದೆ. ಅಂದರೆ ನೀವು ಹೋದರೆ ಅವರಿಗೆ 65 ವರ್ಷಕ್ಕಿಂತ ಮೊದಲು ನೀವು ಶ್ರೀಮಂತರಾಗುತ್ತೀರಿ. 4 ಜನ ಹಣಕ್ಕೆ ಕಷ್ಟಪಡದೇ ಇರಬಹುದು, 5 ಜನ ಇನ್ನೂ ಕಷ್ಟಪಟ್ಟು ದುಡಿಯುತ್ತಿರಬಹುದು, 54 ಜನ ಖಿನ್ನರಾಗಿ ಮನಸ್ತಾಪದಿಂದ ಇರುತ್ತಾರೆ. ಈಗ ಒಂದು ನಿಮಿಷ ಯೋಚಿಸಿ, 100 ಜನರಲ್ಲಿ 5 ಜನ ಮಾತ್ರ ಗುಣಮಟ್ಟದ ಜೀವನ ನಡೆಸುತ್ತಿದ್ದಾರೆ. ಅವರ ಕನಸುಗಳು ಮತ್ತು ಭರವಸೆಗಳು ಎಲ್ಲಿಗೆ ಹೋಗಿವೆ? ಅವರು ನಿರೀಕ್ಷಿಸಿದ ಜೀವನವನ್ನು ಅವರು ಬದುಕುತ್ತಿಲ್ಲ. ಏಕೆ ಇಷ್ಟೊಂದು ವ್ಯತ್ಯಾಸವಿದೆ? ಕೇವಲ 5% ಜನರು ಯಶಸ್ವಿಯಾಗಿದ್ದಾರೆ. ನಂತರ ನಾವು ಯಶಸ್ಸು ಏನೆಂದು ವ್ಯಾಖ್ಯಾನಿಸಬೇಕಾಗಿದೆ. ಯಶಸ್ಸಿನ ಬಗ್ಗೆ ನನ್ನ ಅನಿಸಿಕೆ ಇಷ್ಟೇ ಅಲ್ಲವೇ? ಯಶಸ್ಸು ಎಂದರೆ ಇದೇ ಆದರ್ಶ, ಆದರ್ಶ ಎಂದು ಅರಿತು ಅದರೆಡೆಗೆ ಸಾಗುವುದು. ಆಗ ತಾನು ಪೂರ್ವನಿರ್ಧರಿತ ಗುರಿಯತ್ತ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದನ್ನು ಅರಿತು ಕೆಲಸ ಮಾಡುವವನು. ವಿಜೇತ್ ಖ್ಯಾತ ತತ್ವಜ್ಞಾನಿ ಮೇ ಬರೆದ ದ ಮೇನ್ ಸರ್ಚ್ ಫಾರ್ ಯುರ್ ಸೆಲ್ಫ್ ಎಂಬ ಪುಸ್ತಕದಲ್ಲಿ ಅವರು ಹೇಳುವುದೇನೆಂದರೆ, ಶೌರ್ಯಕ್ಕೆ ವಿರುದ್ಧವಾದದ್ದು ಹೇಡಿತನವಲ್ಲ, ಅದು ಇತರರನ್ನು ನೋಡದೆ ಅನುಸರಿಸುತ್ತದೆ. ಜನರು ಧರ್ಮಗಳನ್ನು ನೋಡುತ್ತಾರೆ ಮತ್ತು ಅವರಂತೆ ವರ್ತಿಸಲು ಬಯಸುತ್ತಾರೆ. ಆದರೆ ಇಂದು ಅವರು ಎಲ್ಲಿಗೆ ಹೋಗುತ್ತಿದ್ದಾರೆಂದು ಅವರಿಗೆ ತಿಳಿದಿಲ್ಲ. 65 ವರ್ಷ ಮೇಲ್ಪಟ್ಟ ಬಹುತೇಕರು ಮಾನಸಿಕವಾಗಿ ನಲುಗಿ ಹೋಗಿದ್ದು ಈಗ ತಮ್ಮ 100 ಅಗತ್ಯಗಳಿಗೂ ಮತ್ತವರ ನಿರೀಕ್ಷೆಯಲ್ಲಿ ಇರುವಂತಹ ಪರಿಸ್ಥಿತಿ ಎದುರಾಗಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಆದರೆ ಇತಿಹಾಸದಲ್ಲಿ ಕಾಣದ ಇಷ್ಟೊಂದು ಸಂಪತ್ತು ನಮ್ಮಲ್ಲಿದ್ದರೂ ಈ ಪ್ರಪಂಚದಲ್ಲಿ 65 ವರ್ಷವಾದರೂ ಆರ್ಥಿಕ ಹೊರೆಯಲ್ಲಿ ಸಿಲುಕಿಕೊಂಡೇ ಇದ್ದೇವೆ. ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ನೋಡಿಕೊಂಡು ಜೀವನ ನಡೆಸಬಹುದು ಎಂದು ಏಕೆ ಅನ್ನಿಸುತ್ತಿದೆ? ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವೆಂದರೆ ಇಲ್ಲಿ ಯಶಸ್ವಿಯಾಗದ 95% ಜನರನ್ನು ನೋಡುತ್ತಾ ನಾವು ನಮ್ಮ ಜೀವನವನ್ನು ನಡೆಸಬೇಕೆಂದು ಬಯಸುತ್ತೇವೆ. ಕಾರಣ ಸರಿಯಾಗಿದೆ. ಅವರು ಏಕೆ ಸನ್ಯಾಸಿಗಳೊಂದಿಗೆ ಜೀವನ ನಡೆಸಲು ಬಯಸುತ್ತಾರೆ? ಏಕೆಂದರೆ ಇದು ಅವರಿಗೆ ತಿಳಿದಿಲ್ಲ. ಈ ಜನರು ತಮ್ಮ ಜೀವನದ ಸಂದರ್ಭಗಳಿಂದ ರೂಪುಗೊಂಡಿದ್ದಾರೆ. ಅವರು ತಮ್ಮ ಜೀವನಕ್ಕೆ ಹೊರಗಿನ ಯಾವುದೋ ಪ್ರೇರಕ ಶಕ್ತಿ ಕಾರಣವೆಂದು ಅವರು ಭಾವಿಸುತ್ತಾರೆ. ಅದಕ್ಕಾಗಿಯೇ ಅವರು ಬಹಳಷ್ಟು ಜನರೊಂದಿಗೆ ಸಮೀಕ್ಷೆಯನ್ನು ತೆಗೆದುಕೊಂಡು ಎಲ್ಲರಿಗೂ ಈ ಪ್ರಶ್ನೆಯನ್ನು ಕೇಳಿದರು. ನೀವು ಯಾಕೆ ಕೆಲಸಕ್ಕೆ ಹೋಗುತ್ತೀರಿ ಮತ್ತು ನೀವು ಇಂದು ಏಕೆ ಎಚ್ಚರಗೊಳ್ಳುವುದಿಲ್ಲ? ಇಂಜಿನಿಯರ್, ಈ ಪ್ರಶ್ನೆಗೆ 20ರಲ್ಲಿ 19 ಜನ ಉತ್ತರಿಸುತ್ತಾರೆ. ಹೆಚ್ಚಿನವರ ಉತ್ತರ ಏನು ಗೊತ್ತಾ? ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ, ಅದಕ್ಕಾಗಿಯೇ ನಾನು ಕೂಡ ಕೆಲಸಕ್ಕೆ ಹೋಗುತ್ತೇನೆ ಎಂದು ಅವರು ಹೇಳಿದರು. ಅವರ ಯೋಗ್ಯವಾದ ಆದರ್ಶವನ್ನು ಅರಿತು ಅದರತ್ತ ಸಾಗುವವನೇ ಉತ್ತಮ ವಿಜೇತ. ಅವನು ಹೋಗುತ್ತಿದ್ದೇನೆ ಎಂದು ಅರಿತುಕೊಂಡು ಆ ಗುರಿಯತ್ತ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ. ಸರಿ, ವಿಜೇತರು ಯಾರು ಎಂದು ನೋಡೋಣ. ವಿಜೇತರು ಪಾಠವನ್ನು ತೆಗೆದುಕೊಳ್ಳುವ ಶಾಲಾ ಶಿಕ್ಷಕಿಯಾಗಿರಬಹುದು. ಪಾಠವನ್ನು ತೆಗೆದುಕೊಳ್ಳಲು ಕಾರಣವೆಂದರೆ ಅವಳು ಕಲಿಸಲು ಬಯಸುತ್ತಾಳೆ ಮತ್ತು ಉತ್ಸಾಹದಿಂದ ಕಲಿಸುತ್ತಾಳೆ. ಒಬ್ಬ ವಿಜೇತನು ಕುಟುಂಬವನ್ನು ನೋಡಿಕೊಳ್ಳುವ ಉತ್ತಮ ಗೃಹಿಣಿಯಾಗಿರಬಹುದು. ಆ ವಿಜೇತರು ಒಳ್ಳೆಯ ಗೃಹಿಣಿಯಾಗಬಹುದು. ಅವರು ಉತ್ತಮ ಹೆಂಡತಿಯಾಗಲು ಮತ್ತು ಒಳ್ಳೆಯ ತಾಯಿಯಾಗಲು ಬಯಸುತ್ತಾರೆ. ಅವಳು ತನ್ನ ದೈನಂದಿನ ಕೆಲಸದಲ್ಲಿ ಕಷ್ಟಪಟ್ಟು ದುಡಿದರೆ ಅವಳು ವಿಜೇತಳು. ಗ್ಯಾಸ್ ಫಿಲ್ಲಿಂಗ್ ಆಪರೇಟರ್ ತನ್ನ ಕೆಲಸವನ್ನು ಅರಿತು ಅದನ್ನು ಜವಾಬ್ದಾರಿಯುತವಾಗಿ ಮಾಡಿದರೆ ವಿಜೇತರಾಗುತ್ತಾರೆ. ಮತ್ತು ಮಾರಾಟಗಾರನು ತನ್ನನ್ನು ಮತ್ತು ತನ್ನ ಕಂಪನಿಯನ್ನು ಉನ್ನತ ಗುಣಮಟ್ಟದ ಮಾರಾಟಗಾರನಾಗುವ ದೃಷ್ಟಿಯಿಂದ ಪ್ರಚಾರ ಮಾಡಲು ಬಯಸಿದರೆ ಅವನು ಸ್ಥಿರ ಉದ್ಯೋಗದೊಂದಿಗೆ ವಿಜೇತನಾಗುತ್ತಾನೆ. ಮನಸ್ಸೋಚ್ಛೆ ಕೊಂದವನೇ ಗೆದ್ದಿದ್ದು. ಇದರ ವಿಚಿತ್ರವೆಂದರೆ 20 ಜನ ತೆಗೆದುಕೊಂಡರೆ ಒಬ್ಬರೇ ಗೆದ್ದಂತೆ ವರ್ತಿಸುತ್ತಾರೆ. ಯಾವುದೇ ಧರ್ಮದವರು ನಮಗೆ ಪ್ರತಿಸ್ಪರ್ಧಿ ಹೊಂದಿಲ್ಲ. ಆದ್ದರಿಂದ ನಾವು ಮಾಡಬೇಕಾಗಿರುವುದು ಧಾರ್ಮಿಕ ಸ್ಪರ್ಧಿಸುವ ಬದಲು ರಚಿಸುವತ್ತ ಗಮನಹರಿಸುವುದು. ಭವಿಷ್ಯವನ್ನು ರಚಿಸುವ ಅತ್ಯಂತ ಮುಖ್ಯವಾದ ವಿಷಯ ಎಂದು ಆತ್ಮವಿಶ್ವಾಸದಿಂದ ಮತ್ತು ಆತ್ಮವಿಶ್ವಾಸದಿಂದ ಹೇಳಬಹುದಾದ ಒಂದು ಪ್ರಮುಖ ವಿಷಯವಿದೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಅದಕ್ಕೆ ಹುಡುಕ್ತಾ ಇದ್ದೆ. ಏನಪ್ಪಾ ಖುಷಿಯ ವಿಷಯ? ಅದೊಂದು ಮುಖ್ಯವಾದ ವಿಷಯ ಇದೆ, ಕಂಡುಕೊಂಡೆ. ಉತ್ಸಾಹ, ಕಠಿಣ ಪರಿಶ್ರಮ ಇರುವ ಎಷ್ಟೋ ಜನ ಏನನ್ನೂ ಸಾಧಿಸದ ಕೆಲವರಿಗೆ ಎಲ್ಲವೂ ಸಿಗುವ ಆ ವಿಚಿತ್ರ ನೋಡಿದ್ದೀರಾ? ಕಷ್ಟಪಟ್ಟು ಕೆಲಸ ಮಾಡದೆ ಅವರಿಗೆ ಅಗತ್ಯವಿದೆ. ಅವರಲ್ಲಿ ಕೆಲವು ರೀತಿಯ ಮ್ಯಾಜಿಕ್ ಇದೆ ಎಂದು ನೀವು ಗಮನಿಸಿದ್ದೀರಾ? ಅವರು ಮುಟ್ಟಿದ್ದೆಲ್ಲ ಚಿನ್ನ ಮತ್ತು ನಾವು ಅವರನ್ನು ಕೇಳುತ್ತೇವೆ ಅಥವಾ ಇಲ್ಲವೇ. ಯಶಸ್ವಿಯಾಗುವವರು ಯಾವಾಗಲೂ ಯಶಸ್ವಿಯಾಗುತ್ತಾರೆ ಮತ್ತು ಇನ್ನೊಂದು ಕಡೆ ವಿಫಲರಾದವರು ಯಾವಾಗಲೂ ವಿಫಲರಾಗುತ್ತಾರೆ. ಇದು ಕೋಲ್ಸ್ಗೆ ಬಹಳ ಮುಖ್ಯ. ನಮ್ಮಲ್ಲಿ ಕೆಲವರು ಇದ್ದಾರೆ, ಆದರೆ ನಮ್ಮಲ್ಲಿ ಅನೇಕರಿಗೆ ಗಮ್ಯಸ್ಥಾನವಿಲ್ಲ. ಅಂದರೆ
ಕೋಲ್ಸ್ ಹೌದು, ಅವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದಿದೆ. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಮತ್ತು ಅವರು ಅಲ್ಲಿಯೇ ಇದ್ದಾರೆ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ನಾವು ಹೊರಡುವ ಹಡಗನ್ನು ತೆಗೆದುಕೊಳ್ಳೋಣ. ಒಂದು ಬಂದರು 999 ಬಾರಿ ಹಡಗಿನ ಕ್ಯಾಪ್ಟನ್ ಮತ್ತು ಸಿಬ್ಬಂದಿ ಸದಸ್ಯರು ತಮ್ಮ ಗಮ್ಯಸ್ಥಾನವನ್ನು 999 ಬಾರಿ ತಲುಪುತ್ತಾರೆ, ಸುಮಾರು 10,000 ಬಾರಿ ಸ್ಪಷ್ ಗಮ್ಯಸ್ಥಾನದೊಂದಿಗೆ. ಈಗ ಅದೇ ಮಾದರಿಯ ಮತ್ತೊಂದು ಹಡಗು ಯಾವುದೇ ಸಿಬ್ಬಂದಿ ಮತ್ತು ನಾಯಕನಿಲ್ಲದೆ, ಯಾವುದೇ ಗಮ್ಯಸ್ಥಾನವಿಲ್ಲದೆ ಮತ್ತು ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಆ ಹಡಗಿನ ಇಂಜಿನ್ ಅನ್ನು ಪ್ರಾರಂಭಿಸಿ ಮತ್ತು ಹೊರಡಲು ನಿರ್ಧರಿಸಿದರೆ ಅದು ಹೋಗುವ ಕೆಲವು ಕಡಲತೀರದಲ್ಲಿ ಅಪ್ಪಳಿಸಬಹುದು, ಅಥವಾ ಇದು ಸಮುದ್ರದ ಕೆಲವು ಸ್ಥಳದಲ್ಲಿ ಅಪ್ಪಳಿಸಬಹುದು, ಅಥವಾ ಅದು ಸಮುದ್ರದಲ್ಲಿ ಎಲ್ಲಿಯಾದರೂ ಮುಳುಗಬಹುದು. ನೀವು ಒಪ್ಪುತ್ತೀರಿ ಎಂದು ನಾನು ನಂಬುತ್ತೇನೆ. ಮತ್ತು ಹಡಗು ಎಲ್ಲಿಯೂ ಸಿಗುವುದಿಲ್ಲ, ಏಕೆಂದರೆ ಅದಕ್ಕೆ ಯಾವುದೇ ನಿರ್ದೇಶನವಿಲ್ಲ, ಎಲ್ಲಿಗೆ ಹೋಗಬೇಕು ಎಂಬ ಸ್ಪಷ್ಟತೆಯಿಲ್ಲ. ಮನುಷ್ಯರ ವಿಷಯದಲ್ಲೂ ಇದೇ ಆಗಿದೆ. ಸೇಲ್ಸ್ಮ್ಯಾನ್ ತೆಗೆದುಕೊಳ್ಳಿ, ಉತ್ತಮ ಮಾರಾಟಗಾರನಿಗೆ ಯಾರನ್ನು ಮೀರಿಸುವ ಭವಿಷ್ಯವಿದೆ. ಒಬ್ಬ ವ್ಯಕ್ತಿಯು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ತಿಳಿದಿರುವ ಮತ್ತು ಮಾರಾಟದಲ್ಲಿ ಉತ್ತಮವಾದ ವ್ಯಕ್ತಿ ಜಗತ್ತಿನಲ್ಲಿ ಹೆಚ್ಚು ಹಣವನ್ನು ಗಳಿಸುತ್ತಾನೆ. ಸಾಮರ್ಥ್ಯವನ್ನು ಹೊಂದಿರುವ ಯಾವುದೇ ಸಂಸ್ಥೆಗೆ ಉತ್ತಮ ಮಾರಾಟಗಾರನ ಅಗತ್ಯವಿದೆ. ಅವರಿಗೆ ಎಲ್ಲ ಅವಕಾಶಗಳನ್ನು ನೀಡಲಾಗುತ್ತದೆ. ಅವರ ಪ್ರತಿಭೆಗೆ ಆಕಾಶವೇ ಮಿತಿಯಾಗಿದೆ. ಆದರೆ ಅಂತಹ ಎಷ್ಟು ಮಾರಾಟಗಾರರು ಇದ್ದಾರೆ? ಅನೇಕರು ಹೇಳುತ್ತಾರೆ, ಮನುಷ್ಯರೊಂದಿಗೆ ಜನಾಂಗವು ಸ್ಥಿರವಾಗಿದೆ. ಉತ್ತಮವಾದದ್ದನ್ನು ತಡೆಯಲು ಅಲ್ಲ, ವಿಜೇತರಾಗುವುದು. ದುರ್ಬಲರನ್ನು ವಿಫಲವಾಗದಂತೆ ತಡೆಯಲು ದೇಶದ ಆರ್ಥಿಕತೆಯನ್ನು ನಿಧಾನಗೊಳಿಸುತ್ತದೆ, ಯುದ್ಧಕಾಲದಲ್ಲಿ ಆ ದೇಶದ ಕೆಲವು ದುರ್ಬಲ ಭಾಗಗಳನ್ನು ರಕ್ಷಿಸಲು. ಅದಕ್ಕಾಗಿಯೇ ಇಂದಿನ ಜೀವನವು ತುಂಬಾ ಸುಲಭವಾಗಿದೆ. ನಮ್ಮ ಜೀವನವನ್ನು ನಡೆಸಲು, ನಮ್ಮ ಕುಟುಂಬವನ್ನು ನಡೆಸಲು ನಾವು ಯಾವುದೇ ಕೌಶಲ್ಯ ಅಥವಾ ಮೆದುಳನ್ನು ಬಳಸಬೇಕಾಗಿಲ್ಲ. ಅದಕ್ಕಾಗಿಯೇ ಇಂದು ಅನೇಕ ಜನರು ನಿರೀಕ್ಷಿಸುವ ಭದ್ರತೆಯು ಆ ಬಯಲಿನಲ್ಲಿದೆ. ಆದ್ದರಿಂದ ನಾವು ಆ ಬಯಲಿನಿಂದ ಎಷ್ಟು ಎತ್ತರಕ್ಕೆ ತಲುಪಬೇಕೆಂದು ನಿರ್ಧರಿಸಬೇಕು. ಈಗ ಸ್ಟ್ರೇಂಜ್ ಸೀಕ್ರೆಟ್ ಕತೆಗೆ ಹಿಂತಿರುಗಿ ನೋಡೋಣ. ಗುರಿಗಳನ್ನು ಹೊಂದಿರುವ ಜನರು ಏಕೆ ಗೆಲ್ಲುತ್ತಾರೆ ಮತ್ತು ಗುರಿಯಿಲ್ಲದವರು ವಿಫಲರಾಗುತ್ತಾರೆ? ಈಗ ನಾನು ಹೇಳಲು ಬಯಸುತ್ತೇನೆ, ನೀವು ಅದನ್ನು ಅರಿತುಕೊಂಡರೆ ನಿಮ್ಮ ಜೀವನವು ತಕ್ಷಣವೇ ಬದಲಾಗಬಹುದು. ನಾನು ಈಗ ಹೇಳುತ್ತಿದ್ದೇನೆ, ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವು ಹಿಂದೆಂದೂ ಕಾಣದ ರೀತಿಯಲ್ಲಿ ಬದಲಾಗಬಹುದು. ಅದೃಷ್ಟವು ನಿಮ್ಮನ್ನು ಇದ್ದಕ್ಕಿದ್ದಂತೆ ಹೊಡೆದಂತೆ ನಿಮಗೆ ಅನಿಸಬಹುದು. ನಿಮಗೆ ಈ ಮೊದಲು ಅನೇಕ ಸಮಸ್ಯೆಗಳು ಮತ್ತು ಚಿಂತೆಗಳಿದ್ದರೂ ಸಹ ಎಲ್ಲವೂ ಒಟ್ಟಿಗೆ ಸೇರುತ್ತಿದೆ ಎಂದು ನೀವು ಭಾವಿಸಬಹುದು. ಇದರಿಂದ ನೀವು ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮಲ್ಲಿ ಮೊದಲು ಇದ್ದ ಎಲ್ಲ ಅನುಮಾನಗಳು ಮತ್ತು ಭಯಗಳು ಮಾಯವಾಗುತ್ತವೆ. ಇದು ನಿಮ್ಮ ಯಶಸ್ಸು ಮತ್ತು ವೈಫಲ್ಯಕ್ಕೆ ಕಾರಣ. ಅದು ಏನು? ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ನಾವು ಏನಾಗುತ್ತೇವೆಯೋ ಅದನ್ನು ಪುನರಾವರ್ತಿಸುತ್ತೇನೆ. ನೀವು ಅನೇಕ ಋಷಿಗಳು, ಶಿಕ್ಷಕರು, ಪಾದ್ರಿಗಳನ್ನು ನೋಡಿದರೆ ಪ್ರವಾದಿಗಳು ಅನೇಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಹೊಂದಿದ್ದರೂ ಅವರೆಲ್ಲರೂ ಒಪ್ಪಿದ ಒಂದು ವಿಷಯವೆಂದರೆ ನಾವು ಏನನ್ನು ಯೋಚಿಸುತ್ತೇವೆ ಮತ್ತು ಜನರ ಜೀವನವನ್ನು ನಿರ್ಧರಿಸುತ್ತೇವೆ. ರೋಮನ್ ಚಕ್ರವರ್ತಿ ಮಾರ್ಕಸ್ ಕ್ಯಾರೋಲಸ್ ಹೇಳುವುದು ಅವರ ಆಲೋಚನೆ, ಮತ್ತು ನಾನು ನನ್ನ ಧ್ಯಾನ ಮತ್ತು ಆಂತರಿಕ ಭಾವನೆಯಿಂದ ಹೇಳುತ್ತೇನೆ, ಒಬ್ಬ ವ್ಯಕ್ತಿಯು ಸ್ಪಷ್ಟತೆಯಿಂದ ಶ್ರಮಿಸಿದಾಗ ಅವನು ಅದನ್ನು ಮುಗಿಸಲು ಯಾವುದೇ ಅಡಚಣೆಯನ್ನು ನಿವಾರಿಸಬಹುದು. ಆದ್ದರಿಂದ ಭಾವನೆಯು ಹೇಳುತ್ತದೆ, ನನ್ನ ಪೀಳಿಗೆಯಲ್ಲಿ ಕಂಡುಹಿಡಿದ ದೊಡ್ಡ ವಿಷಯವೆಂದರೆ ಮನುಷ್ಯನು ತನ್ನ ಮನಸ್ಸಿನ ಮನೋಭಾವವನ್ನು ಬದಲಾಯಿಸುವ ಮೂಲಕ ತನ್ನ ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ವಿಲಿಯಂ ಜೇಮ್ಸ್ ಅವರು ಸೇರಿಸಿದಾಗ ನಾವು ಯಾವ ಪರಿಣಾಮಗಳನ್ನು ನಿರೀಕ್ಷಿಸುತ್ತೇವೆ? ನಾವು ಅದನ್ನು ಸಾಧಿಸಬೇಕು. ನಾವು ಶ್ರೀಮಂತರಾಗಲು ಬಯಸಿದರೆ ನಾವು ಶ್ರೀಮಂತರಾಗಬಹುದು. ನಾವು ಏನನ್ನಾದರೂ ಕಲಿಯಲು ಬಯಸಿದರೆ ನಾವು ಅದನ್ನು ಕಲಿಯಬಹುದು. ನಾವು ಉತ್ತಮ ವ್ಯಕ್ತಿಯಾಗಬೇಕಾದರೆ ನಾವು ಉತ್ತಮ ವ್ಯಕ್ತಿಯಾಗಬಹುದು. ನಾವು ಅನೇಕರೊಂದಿಗೆ ಗೊಂದಲಕ್ಕೊಳಗಾಗದಿದ್ದರೆ ನಾವು ಉತ್ತಮ ವ್ಯಕ್ತಿಯಾಗಬಹುದು. ಆಲೋಚನೆಗಳು ನಮಗೆ ಬೇಕಾದುದನ್ನು ನಾವು ಸ್ಪಷ್ಟವಾಗಿ ಬಯಸಿದಾಗ ನಾವು ಅದನ್ನು ಸಾಧಿಸಬಹುದು. ಬೈಬಲ್ನಲ್ಲಿ ಮಾರ್ಕ್ 9:23 ಹೇಳಲಾಗಿದೆ, ನೀವು ನಂಬಲು ಸಾಧ್ಯವಾದರೆ ನಂಬುವವರಿಗೆ ಎಲ್ಲವೂ ಸಾಧ್ಯ. ಸಕಾರಾತ್ಮಕ ಆಲೋಚನೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ನಾವು ನಂಬುತ್ತೇವೆ, ಆದರೆ ನಕಾರಾತ್ಮಕವು ಅಡ್ಡ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಇದು ಅದ್ಭುತ ಸಮೃದ್ಧಿ ಮತ್ತು ಯಶಸ್ಸಿನ ನಿಯಮದ ಸರಳ ಮೂಲ ತತ್ವವಾಗಿದೆ. 3 ಪದಗಳಲ್ಲಿ ನಂಬಿಕೆಯೊಂದಿಗೆ ಹೋರಾಡಿ ಮತ್ತು ಗೆಲ್ಲಿರಿ ಅವರು ಹೇಳುತ್ತಾರೆ. ನಮ್ಮ ಪ್ರಯತ್ನಗಳನ್ನು ತಡೆಯುವ ಸಂದೇಹಗಳು ನಮ್ಮ ಜೀವನದಲ್ಲಿ ದೇಶದ್ರೋಹಿ ಎಂದು ವಿಲಿಯಂ ಶೇಕ್ಸ್ಪಿಯರ್ ಹೇಳಿದರು. ಜಾರ್ಜ್ ಬೆನಾರ್ಡ್ ಶಾ ಹೇಳಿದರು, ಜನರು ಅವರು ಇರುವ ರೀತಿಯಲ್ಲಿ ಸಂದರ್ಭಗಳನ್ನು ದೂಷಿಸುತ್ತಾರೆ. ನಾನು ಸಂದರ್ಭಗಳಲ್ಲಿ ನಂಬುವುದಿಲ್ಲ. ಜಗತ್ತನ್ನು ಎದುರಿಸುವ ಜನರು ಸಂದರ್ಭಗಳನ್ನು ಎದುರಿಸುತ್ತಾರೆ, ಅನುಕೂಲವಾಗದಿದ್ದಾಗ ಆ ಸನ್ನಿವೇಶಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಇದು ಎಷ್ಟೊಂದು ಸ್ಪಷ್ಟವಾಗಿದೆ ಇಲ್ಲಿಂಗ. ಇದನ್ನು ಕಂಡು ಅರಿತುಕೊಳ್ಳಲು ಪ್ರತಿಯೊಬ್ಬ ಮನುಷ್ಯನು ಕ್ರಮ ತೆಗೆದುಕೊಳ್ಳುತ್ತಾನೆ ಮತ್ತು ಯಶಸ್ಸಿನತ್ತ ಸಾಗುವ ಮೊದಲ ಮನುಷ್ಯ ನಾನು ಎಂದು ಭಾವಿಸುತ್ತಾನೆ. ಅವನು ಒಂದು ಗುರಿಯತ್ತ ಹೋದಾಗ ಅವನು ಅದನ್ನು ತಲುಪುತ್ತಾನೆ, ಏಕೆಂದರೆ ನಾವು ಯೋಚಿಸುವಂತೆಯೇ ಆಗುತ್ತೇವೆ. ಇದಕ್ಕೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿಯು ಗುರಿಯಿಲ್ಲದೆ ಹೋದರೆ ಅವನ ಆಲೋಚನೆಗಳು ಗೊಂದಲಕ್ಕೊಳಗಾಗುತ್ತವೆ, ನರಗಳಾಗುತ್ತವೆ, ಭಯಪಡುತ್ತವೆ. ದುಃಖಿಸು, ಅವನು ಯೋಚಿಸಿದಂತೆ ಅವನ ಜೀವನವು ನಡೆಯುವುದರಿಂದ ಅವನು ಜೀವನದಲ್ಲಿ ನಿರಾಶೆಗೊಳ್ಳುವುದಲ್ಲದೆ ಭಯ ಮತ್ತು ಆತಂಕದಿಂದ ಕೂಡಿರುತ್ತಾನೆ.
ಅನ್ನು ವಿವರವಾಗಿ ವಿವರಿಸಲು ನಾವು ಮಾನವ ಮನಸ್ಸಿನಂತಹ ಪರಿಸ್ಥಿತಿಯನ್ನು ತೆಗೆದುಕೊಳ್ಳೋಣ. ಉತ್ತಮ ಫಲವತ್ತಾದ ಭೂಮಿಯನ್ನು ಹೊಂದಿರುವ ರೈತನನ್ನು ತೆಗೆದುಕೊಳ್ಳೋಣ ಮತ್ತು ಈಗ ಆ ಭೂಮಿ ಆ ರೈತನಿಗೆ ಆಯ್ಕೆ ಮಾಡುವ ಹಕ್ಕನ್ನು ನೀಡುತ್ತದೆ ಏನು ಎಂದು ಸ್ವತಃ ನಿರ್ಧರಿಸಲು ಕೇಳಲಾಗುತ್ತದೆ. ತನ್ನ ಜಮೀನಿನಲ್ಲಿ ಕೃಷಿ ಮಾಡಲು ಏನನ್ನು ಬಿತ್ತಲು ಹೋದರೂ ಭೂಮಿಗೆ ಲೆಕ್ಕವಿಲ್ಲ. ಈಗ ರೈತ ನಿರ್ಧಾರದ ಕ್ಷಣದಲ್ಲಿದ್ದಾನೆ. ಈಗ ನೆನಪಿರಲಿ, ನಾವು ಭೂಮಿಯನ್ನು ನಮ್ಮ ಮನಸ್ಸಿನೊಂದಿಗೆ ಹೋಲಿಸುತ್ತಿದ್ದೇವೆ, ಏಕೆಂದರೆ ಭೂಮಿಯು ಮನುಷ್ಯನ ಮನಸ್ಸಿನಂತೆ ಅದು ಮಾಡುವುದಿಲ್ಲ. ನಾವು ನೆಡುವುದನ್ನು ಕಾಳಜಿ ವಹಿಸಿ, ನೀವು ಬೇಡದ ಚಿಕ್ಕಪುಟ್ಟ ವಸ್ತುಗಳನ್ನು ಕೊಡುತ್ತೇವೆ. ಅನೇಕ ವಿಶ್ವವಿದ್ಯಾಲಯಗಳು ನಮಗೆ ಅರಿವು ಮೂಡಿಸುತ್ತವೆ. ವಿಷಯ ಏನೆಂದರೆ, ನಾವು ನಮ್ಮ ಪ್ರತಿಭೆಯ 10% ಸಹ ಬಳಸುವುದಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಏನು ಬೇಕು ಎಂದು ಈಗ ನಿರ್ಧರಿಸಿ, ಅದನ್ನು ಕಳೆದುಕೊಳ್ಳಬೇಡಿ ಮತ್ತು ಅದನ್ನು ನೆಟ್ಟುಬಿಡಿ. ಇದು ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಂಡ ಪ್ರಮುಖ ನಿರ್ಧಾರವಾಗಿರಬಹುದು. ನೀವು ಅದ್ಭುತ ವ್ಯಕ್ತಿ, ನೀವು ಮಾರಾಟಗಾರರಾಗಲು ಅಥವಾ ನಿಮ್ಮ ಉದ್ಯೋಗದಲ್ಲಿ ಉತ್ಕೃಷ್ಟರಾಗಲು ಬಯಸುತ್ತೀರಾ ಅಥವಾ ನಿಮ್ಮ ಎರಡು, ನೀವು ಬಿತ್ತುವುದನ್ನು ಲೆಕ್ಕಿಸುವುದಿಲ್ಲ. ಅವನು ಬೀಜಗಳನ್ನು ನೆಡುತ್ತಾನೆ, ಒಂದು ಕಾಳು ಮತ್ತು ಇನ್ನೊಂದು ವಿಷ. ಅವನು ಅವನನ್ನು ಮಣ್ಣಿನಿಂದ ಮುಚ್ಚುತ್ತಾನೆ ಮತ್ತು ಸಸ್ಯದ ಮೇಲೆ ನೀರನ್ನು ಸುರಿಯುತ್ತಾನೆ ಮತ್ತು ಅದರ ಪರಿಣಾಮವೆಂದರೆ ನೀವು ಬಿತ್ತುವುದನ್ನು ಭೂಮಿಯು ಯಾವುದೇ ಬದಲಾವಣೆಯಿಲ್ಲದೆ ಕೊಯ್ಯುತ್ತದೆ. ಬೈಬಲ್ ಹೇಳುವುದು ಇದನ್ನೇ ನೆನಪಿಡಿ, ನೀವು ಬಿತ್ತುವುದನ್ನು ನೆಲವು ಲೆಕ್ಕಿಸುವುದಿಲ್ಲ. ಆದರೆ ಜೋಳದಂತೆಯೇ ವಿಷಕಾರಿ ಸಸ್ಯವೂ ಒಳ್ಳೆಯದು. ಆದರೆ ನಮ್ಮ ಮಾನವ ಮನಸ್ಸು ನೆಲಕ್ಕಿಂತ ಶ್ರೀಮಂತವಾಗಿದೆ. ಅದು ಹೆಚ್ಚು ನಂಬಲಾಗದ ಚಮತ್ಕಾರಗಳನ್ನು ಹೊಂದಿದ್ದರೂ ಸಹ ನೆಲಕ್ಕಿಂತ ಎರಡೂ ಕಾರ್ಯಗಳು ಒಂದೇ ಆಗಿರುತ್ತವೆ ಮತ್ತು ನೀವು ಏನನ್ನು ಬಿತ್ತಿದ್ದೀರಿ, ಯಶಸ್ಸು ಅಥವಾ ವೈಫಲ್ಯವನ್ನು ನೀವು ಲೆಕ್ಕಿಸುವುದಿಲ್ಲ. ನಿಮಗೆ ಒಂದು ನಿರ್ದಿಷ್ಟ ನಷ್ಟ ಅಥವಾ ಗೊಂದಲ ಅಥವಾ ಭಯ ಅಥವಾ ಆತಂಕವಿದೆಯೇ, ಅದು ಒಂದೇ ಆಗಿರುತ್ತದೆ. ಈಗ ನೋಡಿ, ಈ ಅಜ್ಞಾತ ಜಗತ್ತಿನಲ್ಲಿ ಮಾನವ ಆತ್ಮವನ್ನು ಅತ್ಯುತ್ತಮ ಖಂಡವೆಂದು ಪರಿಗಣಿಸಲಾಗಿದೆ. ನಮ್ಮ ಮಾನವ ಆತ್ಮವು ನಿಮ್ಮ ಹುಚ್ಚು ಕನಸುಗಳನ್ನು ಮೀರಿ ಶ್ರೀಮಂತವಾಗಿದೆ. ನಾವು ಏನು ಬಿತ್ತಿದರೂ ಮರಳಿ ಕೊಡುವ ಶಕ್ತಿ ನಮ್ಮ ಹೃದಯಕ್ಕೆ ಇದೆ. ನೀವು ಹೇಳುವುದು ನಿಜವಾಗಿದ್ದರೆ ಅಂತಹ ದೃಢ ಮನಸ್ಸಿನವರು ಅದನ್ನು ಏಕೆ ಬಳಸುವುದಿಲ್ಲ? ಈ ಪ್ರಶ್ನೆಗೆ, ಏನನ್ನು ಬಿತ್ತಲು ಹೋದರೂ ಭೂಮಿಗೆ ಲೆಕ್ಕವಿಲ್ಲ. ಈಗ ರೈತ ನಿರ್ಧಾರದ ಕ್ಷಣದಲ್ಲಿದ್ದಾನೆ. ಈಗ ನೆನಪಿರಲಿ, ನಾವು ಭೂಮಿಯನ್ನು ನಮ್ಮ ಮನಸ್ಸಿನೊಂದಿಗೆ ಹೋಲಿಸುತ್ತಿದ್ದೇವೆ, ಏಕೆಂದರೆ ಭೂಮಿಯು ಮನುಷ್ಯನ ಮನಸ್ಸಿನಂತೆ ಅದು ಮಾಡುವುದಿಲ್ಲ. ನಾವು ನೆಡುವುದನ್ನು ಕಾಳಜಿ ವಹಿಸಿ, ಬೇಡದ ಚಿಕ್ಕಪುಟ್ಟ ವಸ್ತುಗಳನ್ನು ಕೊಡುತ್ತೇವೆ. ಅನೇಕ ವಿಶ್ವವಿದ್ಯಾಲಯಗಳು ನಮಗೆ ಅರಿವು ಮೂಡಿಸುತ್ತವೆ. ವಿಷಯ ಏನೆಂದರೆ, ನಾವು ನಮ್ಮ ಪ್ರತಿಭೆಯ 10% ಸಹ ಬಳಸುವುದಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಏನು ಬೇಕು ಎಂದು ಈಗ ನಿರ್ಧರಿಸಿ, ಅದನ್ನು ಕಳೆದುಕೊಳ್ಳಬೇಡಿ ಮತ್ತು ಅದನ್ನು ನೆಟ್ಟುಬಿಡಿ. ಇದು ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಂಡ ಪ್ರಮುಖ ನಿರ್ಧಾರವಾಗಿರಬಹುದು. ನೀವು ಅದ್ಭುತ ವ್ಯಕ್ತಿ, ನೀವು ಮಾರಾಟಗಾರರಾಗಲು ಅಥವಾ ನಿಮ್ಮ ಉದ್ಯೋಗದಲ್ಲಿ ಉತ್ಕೃಷ್ಟರಾಗಲು ಬಯಸುತ್ತೀರಾ ಅಥವಾ ನಿಮ್ಮ ಈ ಉಚಿತ ವಸ್ತುಗಳಿಗೆ ಹೋಲಿಸಿದರೆ ನಾವು ಪಾವತಿಸಿ ಖರೀದಿಸುವ ಎಲ್ಲ ವಸ್ತುಗಳು ತುಂಬಾ ಅಗ್ಗವಾಗಿದ್ದು ನಾವು ಯಾವಾಗ ಬೇಕಾದರೂ ಮರಳಿ ಖರೀದಿಸಬಹುದು. ಮನುಷ್ಯ ತನ್ನೆಲ್ಲ ಸಂಪತ್ತನ್ನು ಕಳೆದುಕೊಂಡರೂ ಅವನು ಆ ಉನ್ನತ ಮಟ್ಟಕ್ಕೆ ಮರಳಬಹುದು. ಅವನು ಅದನ್ನು ಎಷ್ಟು ಬಾರಿ ಮಾಡಬಹುದು? ಆದರೆ ನಮಗೆ ಉಚಿತವಾಗಿ ನೀಡಲಾದ ಈ ಅಮೂಲ್ಯ ವಸ್ತುಗಳು ಒಮ್ಮೆ ಕಳೆದುಹೋದವು ಕಳೆದುಹೋಗುವ ಸಾಧ್ಯತೆಯಿದೆ. ಮತ್ತು ನಾವು ಅಂತಹ ಮಾನವ ಶಕ್ತಿಯನ್ನು ಲಘುವಾಗಿ ತೆಗೆದುಕೊಳ್ಳದಿರಲು ಕಾರಣವೆಂದರೆ ನಾವು ಅದನ್ನು ಯಾವುದಕ್ಕೂ ಮೌಲ್ಯೀಕರಿಸುವುದಿಲ್ಲ. ನಾವು ಎಲ್ಲವನ್ನು ಇಷ್ಟೇ ಸಮರ್ಥವಾದ ಕೆಲಸ ಕೊಟ್ಟರೂ ಅದನ್ನು ಚೆನ್ನಾಗಿ ಮುಗಿಸುವ ಶಕ್ತಿಯಿರುವ ನಮ್ಮ ದೊಡ್ಡ ದೊಡ್ಡ ವಿಷಯಗಳನ್ನು ಕೊಡುವ ಬದಲು ಕಂಪನಿಯಲ್ಲಿ ಅಥವಾ ನೀವು ಎಲ್ಲಿದ್ದೀರಿ ನೀವು ಮಾಡಬೇಕಾಗಿರುವುದು ಆ ಗುರಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೆಟ್ಟು ಅದನ್ನು ಕಾಪಾಡಿಕೊಳ್ಳುವುದು. ಕಡೆಗೆ ಸಾಗಿ ಅಲ್ಲಿಗೆ ತಲುಪಬೇಕು. ಆ ಗುರಿಯನ್ನು ತಲುಪದೇ ಇರಲು ಅವಕಾಶವೇ ಇಲ್ಲ ಎಂಬ ಭಾವನೆ ಮೂಡಬೇಕು. ಸರ್ ಐಸಾಕ್ ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮದಂತೆ ಇದು ಕೂಡ ಎತ್ತರದ ಕಟ್ಟಡದಿಂದ ಜಿಗಿದರೆ ಬೀಳುವುದಿಲ್ಲ ಎಂಬ ನಿಯಮ. ಯಾವುದೇ ಅವಕಾಶವಿಲ್ಲ. ಪ್ರಕೃತಿಯ ನಿಯಮದಂತೆಯೇ ಈ ನಿಯಮವು ಯಾರಿಗೂ ಬಾಗುವುದಿಲ್ಲ. ಆದರೆ ನಿಮ್ಮ ಗುರಿಯು ಶಾಂತವಾಗಿ ಮತ್ತು ಧನಾತ್ಮಕವಾಗಿ ನಡೆಯುವುದು. ಅದನ್ನು ಸಾಧಿಸಿದ ನಂತರ ನಿಮ್ಮ ಕಾರ್ಯಕ್ಷಮತೆ ಹೇಗಿರುತ್ತದೆ ಎಂಬುದನ್ನು ಅರಿತುಕೊಳ್ಳಿ. ನಮ್ಮ ಆಲೋಚನೆಗಳಾಗಿರುವ ಜೀವಿಗಳು. ಒಂದು, ಅವನು ಎಲ್ಲಿದ್ದಾನೆ? ಏಕೆಂದರೆ ಅವನು ಇಷ್ಟಪಟ್ಟರೂ ಇಲ್ಲದಿದ್ದರೂ ಅವನು ಇರಬೇಕೆಂದು ಅವನು ಭಾವಿಸಿದನು. ನಾವು ನಮ್ಮ ಆಲೋಚನೆಗಳೊಂದಿಗೆ ನಮ್ಮ ಭವಿಷ್ಯವನ್ನು ರಚಿಸುತ್ತೇವೆ. ಇಂದು, ನಾಳೆ, ಮುಂದಿನ ತಿಂಗಳು, ಮುಂದಿನ ಏನನ್ನು ಬಿತ್ತಲು ಹೋದರೂ ಭೂಮಿಗೆ ಲೆಕ್ಕವಿಲ್ಲ. ಈಗ ರೈತ ನಿರ್ಧಾರದ ಕ್ಷಣದಲ್ಲಿದ್ದಾನೆ. ಈಗ ನೆನಪಿರಲಿ, ನಾವು ಭೂಮಿಯನ್ನು ನಮ್ಮ ಮನಸ್ಸಿನೊಂದಿಗೆ ಹೋಲಿಸುತ್ತಿದ್ದೇವೆ, ಏಕೆಂದರೆ ಭೂಮಿಯು ಮನುಷ್ಯನ ಮನಸ್ಸಿನಂತೆ ಅದು ಮಾಡುವುದಿಲ್ಲ. ನಾವು ನೆಡುವುದನ್ನು ಕಾಳಜಿ ವಹಿಸಿ, ನೀವು ಬೇಡದ ಚಿಕ್ಕಪುಟ್ಟ ವಸ್ತುಗಳನ್ನು ಕೊಡುತ್ತೇವೆ. ಅನೇಕ ವಿಶ್ವವಿದ್ಯಾಲಯಗಳು ನಮಗೆ ಅರಿವು ಮೂಡಿಸುತ್ತವೆ. ನೀವು ಅದನ್ನು ನಿಯಂತ್ರಿಸುತ್ತೀರಾ? ಎಲ್ಲವೂ ನಿಮಗೆ ಬಿಟ್ಟದ್ದು, ಏಕೆಂದರೆ ಖಿನ್ನತೆಯ ದೈತ್ಯಾಕಾರದ ಯಂತ್ರವನ್ನು ನಿಯಂತ್ರಿಸುವವರು ನೀವೇ. ಈ ಯಶಸ್ಸಿನ ರಹಸ್ಯವು ಎರಡು ಅಲಗಿನ ಕತ್ತಿಯಂತೆ. ನಾವು ಕನಸು ಕಾಣದ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಶಕ್ತಿ ಇದಕ್ಕಿದೆ. ಆದರೆ ಅದು ನಮ್ಮ ಹಾಲನ್ನು ಬಾವಿಗೆ ಎಸೆಯಬಹುದು ಮತ್ತು ಅದನ್ನು ನಾವು ಹೇಗೆ ಬಳಸುತ್ತೇವೆ ಅಥವಾ ಅದನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದು ಈ ಪ್ರಪಂಚದ ವಿಚಿತ್ರ ರಹಸ್ಯ. ಏಕೆ ನಾನು ಈ ವಿಚಿತ್ರ ರಹಸ್ಯವನ್ನು ಕಂಡುಕೊಂಡಿದ್ದೇನೆ? ಇದು ರಹಸ್ಯವಲ್ಲ ಎಂದು ನಾನು ಹೇಳುತ್ತೇನೆ.
ಇದು ಅನೇಕ ಗೌರವಾನ್ವಿತ ವ್ಯಕ್ತಿಗಳಿಂದ ಪುನರಾವರ್ತಿತವಾದ ವಿಷಯವಾಗಿದೆ. ಪವಿತ್ರ ಪುಸ್ತಕಗಳಲ್ಲಿ ಅದರ ಬಗ್ಗೆ ಉಲ್ಲೇಖಿಸಲಾಗಿದೆ, ಆದರೆ ಕೆಲವೇ ಕೆಲವರು ಇದನ್ನು ಕಲಿತಿದ್ದಾರೆ ಮತ್ತು ಅರ್ಥಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ನಾನು ಇದನ್ನು ವಿಚಿತ್ರ ಎಂದು ಕರೆಯುತ್ತೇನೆ ಮತ್ತು ಇದು ಬಹುತೇಕ ರಹಸ್ಯವಾಗಿದೆ. ಮತ್ತು ನೀವು ಹೋಗಿ ನಿಮ್ಮಲ್ಲಿರುವ ಎಲ್ಲರನ್ನೂ ಕೇಳಿ, ಪಟ್ಟಣವು ಯಶಸ್ಸಿನ ರಹಸ್ಯವೇನು, ಎಲ್ಲರನ್ನೂ ಕೇಳಿದರೂ ಅವರಿಂದ ಸಿಗುವುದಿಲ್ಲ ಎಂದು ನಂಬಿದ್ದೇನೆ, ಮಾಸಿಕ ಅಕೌಂಟ್ ಬದಲಾಯಿಸಿದರೂ, ಬಹುಶಃ ಇದನ್ನು ಅರ್ಥಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬಳಸಿದರೆ. ಈ ವಸ್ತುವು ತುಂಬಾ ಮೌಲ್ಯಯುತವಾಗಿದೆ. ಈ ವಿಷಯವಲ್ಲ ನಮ್ಮ ಜೀವನಕ್ಕೆ ಮಾತ್ರ, ನಮ್ಮ ಸುತ್ತಿಗೆ, ನಮ್ಮ ಕುಟುಂಬ, ನಾವು ಸಹ ಕೆಲಸ ಮಾಡುತ್ತಿದ್ದೇವೆ, ನಾವು ಸಹ ಸ್ನೇಹಿತರು, ನಮ್ಮ ಸ್ನೇಹಿತರು, ಪ್ರತಿಯೊಬ್ಬರೂ ಮೌಲ್ಯವನ್ನು ಸೇರಿಸಬಹುದು. ಜೀವನವು ಉತ್ಸಾಹಭರಿತ ಸಾಹಸವಾಗಿರಬೇಕು, ಅದು ತಣ್ಣಗಾಗಬಾರದು. ಮನುಷ್ಯನು ತನ್ನ ಜೀವನವನ್ನು ಪೂರ್ಣವಾಗಿ ಬದುಕಬೇಕು. ಅವನು ಬೆಳಿಗ್ಗೆ ಎದ್ದಾಗ ಅವನು ಸಂತೋಷದಿಂದ ಎಚ್ಚರಗೊಳ್ಳಬೇಕು, ಅವನು ಸಂತೋಷದಿಂದ ಬದುಕಬೇಕು, ಅವನು ಕೆಲಸ ಮಾಡಬೇಕು ಮತ್ತು ಸಂತೋಷದಿಂದ ಮಾಡು, ಏಕೆಂದರೆ ಅವನು ಆ ಕೆಲಸವನ್ನು ಚೆನ್ನಾಗಿ ಮಾಡುತ್ತಾನೆ, ಒಂದು ಗುಂಪಿನ ವಿಳಾಸವು ಒಮ್ಮೆ ಹೇಳಿದರು. ನಾನು ಈ ವಿಷಯವನ್ನು ಎಂದಿಗೂ ಮರೆಯುವುದಿಲ್ಲ. ಈ ಸಮಯದಲ್ಲಿ ನನ್ನ ಪತ್ರಿಕೆ ಉದ್ಯಮದಲ್ಲಿ ನಾನು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ಅರಿತುಕೊಂಡಿದ್ದೇನೆ, ಮತ್ತು ಅವುಗಳಲ್ಲಿ ಪ್ರಮುಖವಾದದ್ದು ಜನರು ಮೂಲತಃ ಒಳ್ಳೆಯ ಜನರು ಎಂದು ಅವರು ಹೇಳಿದರು. ನಿರ್ಮಿಸಲಾಗಿಲ್ಲ. ಈ ಪ್ರಪಂಚದ ಅತ್ಯುತ್ತಮ ಶಿಕ್ಷಕನು ನಮಗೆ ಅರಿತುಕೊಳ್ಳಲು ಬಯಸುತ್ತಾನೆ ಎಂದರೆ ಅವನು ಈ ಜಗತ್ತನ್ನು ಸುಂದರವಾಗಿ ಕೆತ್ತುವುದರ ರಹಸ್ಯವನ್ನು ಆಗಾಗ್ಗೆ ನಮಗೆ ಅರಿತುಕೊಳ್ಳುತ್ತಾನೆ. ನಿಮ್ಮ ಜೀವನವನ್ನು ನೀವು ನಿರ್ಧರಿಸುತ್ತೀರಿ. ಜೀವನ ಅಂದುಕೊಳ್ಳೋಣ. ಈ ಪ್ರಪಂಚದ ವಿಚಿತ್ರವಾದ ರಹಸ್ಯ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾನು ವಿವರಿಸಲಿದ್ದೇನೆ. ಈ ರಹಸ್ಯವು ನಿಮಗೆ ದೊಡ್ಡದನ್ನು ನೀಡಲಿದೆ ಎಂದು ನೀವೇ ಸಾಬೀತುಪಡಿಸಬಹುದು. ಇದು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. 17ನೇ ಶತಮಾನದಲ್ಲಿ ಐಸಾಕ್ ನ್ಯೂಟನ್ ನಮಗೆ ನೀಡಿದ ಭೌತಶಾಸ್ತ್ರದಲ್ಲಿ ಈ ವಿಶ್ವದಲ್ಲಿ ಯಾವುದೇ ಚಲನೆಯಲ್ಲಿರುವ ಜನರಿಗೆ ಪ್ರಕೃತಿಯ ನಿಯಮವು ಕಟ್ಟುನಿಟ್ಟಾಗಿ ಅನ್ವಯಿಸುತ್ತದೆ. ಅವರು ನೀಡಿದ ಅದ್ಭುತ ನಿಯಮದಲ್ಲಿ ಅವರು ಹೇಳುತ್ತಾರೆ, ಯಾವುದೇ ಕ್ರಿಯೆಗೆ ಸಮಾನ ಅಥವಾ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂದು ಅವರು ನಮಗೆ ಸರಳವಾಗಿ ಹೇಳುತ್ತಾರೆ. ನಾ ಹೇಳಬಯಸುವುದೇನೆಂದರೆ, ನಾವು ಸಾಧಿಸಲು ಪ್ರಯತ್ನಿಸುತ್ತಿರುವುದನ್ನು ನಾವು ಪಾವತಿಸದ ಹೊರತು ನಾವು ಏನನ್ನೂ ಪಡೆಯುವುದಿಲ್ಲ. ನಿಮ್ಮ 30 ದಿನಗಳ ಸಂಶೋಧನೆಯ ಫಲಿತಾಂಶವು ನೀವು ಮಾಡುವ ಪ್ರಯತ್ನದ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತದೆ. ನೀವು ಆಗಲು ಬಯಸಿದರೆ ವೈದ್ಯರೇ ಬೆಲೆ ವರ್ಷಗಟ್ಟಲೆ ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ನೀವು ಮಾರಾಟಗಾರರಾಗಲು ಬಯಸಿದರೆ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಕುಟುಂಬಕ್ಕೆ ಮಾರಾಟ ಮಾಡುವುದರಿಂದ, ಶಾಲೆಯಲ್ಲಿ ಪಾಠಗಳನ್ನು ಮಾರಾಟ ಮಾಡುವುದರಿಂದ, ಮಕ್ಕಳು, ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸ್ನೇಹಿತರಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬುವವರೆಗೆ ಪ್ರತಿಯೊಬ್ಬರೂ ತಮ್ಮ ಮಾರಾಟ ಕೌಶಲ್ಯವನ್ನು ಮಾತ್ರ ಸುಧಾರಿಸಬಹುದು ಎಂಬುದನ್ನು ನೆನಪಿಡಿ. ನಾವು ಉತ್ತಮ ಮಾರಾಟಗಾರರಾಗಲು ಬಯಸಿದರೆ ನಾವು ಬೆಲೆಯನ್ನು ಪಾವತಿಸಲು ಸಿದ್ಧರಾಗಿರಬೇಕು. ಬೆಲೆಯೇನು ಮತ್ತು ನಾವು ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಬೆಲೆಯನ್ನು ಹಲವು ವಿಧಗಳಲ್ಲಿ ಪಾವತಿಸಬಹುದು. ನಾವು ಅಂದುಕೊಂಡಂತೆ ಆಗುತ್ತೇವೆ. ಆದ್ದರಿಂದ ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವ ಮೂಲಕ ನಮ್ಮ ಜೀವನವನ್ನು ನಾವು ನಿಯಂತ್ರಿಸಬಹುದು. ಅರ್ಥ ಮಾಡಿಕೊಳ್ಳಬೇಕಾದ ಎರಡನೆಯ ವಿಷಯವೆಂದರೆ ಅದು ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ನಿರ್ಬಂಧಗಳನ್ನು ಸಡಿಲಗೊಳಿಸುವುದರಿಂದ ಅದು ನಮ್ಮಲ್ಲಿರುವ ಉನ್ನತ ದೈವಿಕ ಸ್ವರೂಪವನ್ನು ನಮಗೆ ಅರಿತುಕೊಳ್ಳುತ್ತದೆ. ಮತ್ತು ಹೀಗೆ ನಮ್ಮ ಏರಿಕೆಯನ್ನು ನಿಯಂತ್ರಿಸುವುದು ನಾವೇ ನಿರ್ಮಿಸಿಕೊಳ್ಳುವ ಮಾನದಂಡ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ವಾಸ್ತವವಾಗಿ ನಮ್ಮ ಮುಂದೆ ಇರುವ ಅವಕಾಶಗಳು ನಾವು ಊಹಿಸಿಕೊಳ್ಳುವುದಕ್ಕಿಂತ ಹೆಚ್ಚು, ಅದು ಸತ್ಯ. ಆದ್ದರಿಂದ ನಾವು ಪೂರ್ವಾಗ್ರಹವಿಲ್ಲದೆ ಅದ್ಭುತವಾದ ಸಂಕುಚಿತ ಮನೋಭಾವವನ್ನು ಬಿಡಬೇಕು. ಮತ್ತು ಮೂರನೆಯದಾಗಿ, ನಿಮ್ಮೊಂದಿಗಿನ ಸಂಪೂರ್ಣ ಧೈರ್ಯವನ್ನು ನಿಮ್ಮೊಂದಿಗೆ ಎದುರಿಸಲು ಮಾತ್ರ ಬಳಸಬೇಕು. ಸಮಸ್ಯೆಯನ್ನು ಧನಾತ್ಮಕವಾಗಿ, ಅದು ಸ್ಪಷ್ಟವಾಗಿ ಮತ್ತು ನಿರ್ಣಾಯಕವಾಗಿ ನಿಮ್ಮ ಗುರಿಯಾಗಿದೆ. ಇದು ನಿಮ್ಮ ಅದ್ಭುತ ಮನಸ್ಸನ್ನು ಗುರಿಯತ್ತ ಯೋಚಿಸುವಂತೆ ಮಾಡುತ್ತದೆ ಮತ್ತು ನೀವು ಯೋಚಿಸದ ರೀತಿಯಲ್ಲಿ ಪರಿಹಾರಗಳ ಕಡೆಗೆ ನಿಮ್ಮ ಕಲ್ಪನೆಯನ್ನು ನಿರ್ದೇಶಿಸುತ್ತದೆ. ಇದು ನಿಮ್ಮ ಅಗತ್ಯಗಳನ್ನು ಪೂರೈಸದಂತೆ ನಿಮ್ಮನ್ನು ತಡೆಯುವ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನಂಬದಂತೆ ಮಾಡುತ್ತದೆ. ಮತ್ತು ಬ್ರಿಸ್ಟೆಲ್ ಕ್ರೊಮೆಲ್ ನಿಮ್ಮನ್ನು ಕರೆದಂತೆ ನಿಮ್ಮನ್ನು ಒರಟುತನದಲ್ಲಿ ವಜ್ರವನ್ನಾಗಿ ಮಾಡುವ ನಿಮ್ಮ ತಕ್ಷಣದ ನಿರ್ಣಾಯಕ ಮತ್ತು ಸ್ಪಷ್ಟ ಪ್ರಯತ್ನವನ್ನು ಬೆಂಬಲಿಸುತ್ತದೆ. ವಿಷಯವೆಂದರೆ, ನೀವು ಇದೀಗ ಯಾವುದೇ ಉದ್ಯೋಗದಲ್ಲಿದ್ದರೂ ನಿಮ್ಮ ಕಲ್ಪನೆಗೆ ಮೀರಿದ ಅವಕಾಶವನ್ನು ನೀವು ಹೊಂದಿರುತ್ತೀರಿ. ನೀವು ಪಾವತಿಸಲು ಸಿದ್ಧರಿದ್ದರೆ ಮಾತ್ರ. ಈಗ ಬೆಲೆ ನಿರ್ಣಯದ ಪ್ರಮುಖ ಅಂಶಗಳನ್ನು ನಾವು ಪಟ್ಟಿ ಮಾಡೋಣ ಮತ್ತು ಅದು ಅಮೂಲ್ಯವಾದುದು. ಮೊದಲನೆಯದಾಗಿ, ನೀವು ಏನನ್ನು ಯೋಚಿಸುತ್ತೀರೋ ಅದನ್ನು ನೀವು ಆಗುತ್ತೀರಿ. ನಿಮ್ಮ ಗುರಿಯ ಮೇಲೆ ಪ್ರತಿದಿನ ಗಮನಹರಿಸಿ. ನಿಮ್ಮ 4 ಗಳಿಕೆಯಲ್ಲಿ 10% ಉಳಿಸಿ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ, ಯಾವುದೇ ಕ್ರಿಯೆಯಿಲ್ಲದ ಯಾವುದೇ ಕಲ್ಪನೆಯು ನಿಷ್ಪ್ರಯೋಜಕವಾಗಿದೆ. ಇದು ನಿಮಗೆ ಯಾವುದೇ ನಷ್ಟವನ್ನು ನೀಡುವುದಿಲ್ಲ, ಆದರೆ ನೀವು ಗಳಿಸುವುದು ತುಂಬಾ ಹೆಚ್ಚಾಗಿರುತ್ತದೆ. ನೀವು ಈ ಜಗತ್ತಿನಲ್ಲಿ ಯಾರೇ ಆಗಿರಲಿ, ಈ ಎರಡು ವಿಷಯಗಳು ಮೇಲುಗೈ ಸಾಧಿಸುತ್ತವೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೆಲವು ನಿರೀಕ್ಷೆಗಳು ಅಥವಾ ಯಾವುದಾದರೂ ಭಯವಿದೆ. ನೀವು ಮಾಡಬೇಕಾಗಿರುವುದು ಒಂದು ಸಣ್ಣ ಕಾರ್ಡ್, ಇದು ಉದ್ಯಾನದ ಮಧ್ಯದಲ್ಲಿ ನಿಲ್ಲುತ್ತದೆ. ನೀವು ಗಳಿಸಿದ ಮೊತ್ತದಲ್ಲಿ 10% ಉಳಿಸಿ. ನೀವು ನೆನಪಿಟ್ಟುಕೊಳ್ಳಬೇಕಾದ ಏಕೈಕ
ಎಲ್ಲ ಹಕ್ಕಿದೆ, ಸರಿ ಈಗ ನಾವು ಕಷ್ಟದ ಸ್ಥಳಕ್ಕೆ ಬಂದಿದ್ದೇವೆ, ಇದು ಏಕೆ ಕಷ್ಟ? ನೀವು ಈಗ ಹೊಸ ಅಭ್ಯಾಸಕ್ಕೆ ಹೋಗಬೇಕು. ಹೊಸ ಅಭ್ಯಾಸವನ್ನು ರಚಿಸುವುದು ಯಾವಾಗಲೂ ಸ್ವಲ್ಪ ಕಷ್ಟ. ಮೊದಲು ನಿಮ್ಮನ್ನು ಹೆದರಿಸುವ ಆಲೋಚನೆಗಳನ್ನು ಯೋಚಿಸುವುದನ್ನು ನಿಲ್ಲಿಸಿ, ಮತ್ತು ಪ್ರತಿ ಬಾರಿ ನೀವು ನಕಾರಾತ್ಮಕ ಆಲೋಚನೆ ಅಥವಾ ನಿಮ್ಮನ್ನು ಹೆದರಿಸುವ ಯಾವುದನ್ನಾದರೂ ಹೊಂದಿರುವಾಗ ಅದನ್ನು ಸಕಾರಾತ್ಮಕ ಚಿತ್ರವಾಗಿ ಪರಿವರ್ತಿಸಿ, ಅಥವಾ ನಿಮ್ಮ ಗುರಿಯತ್ತ ನೀವು ಪ್ರಯಾಣಿಸುವಾಗ ನಿಮ್ಮನ್ನು ಹಳಿತಪ್ಪಿಸುವ ಯಾವುದನ್ನಾದರೂ ಮಾಡಿ. ಜನರು ಧನಾತ್ಮಕ ಆಲೋಚನೆಗಳಿಗಿಂತ ಹೆಚ್ಚು ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುವ ಅನೇಕ ಸಂದರ್ಭಗಳನ್ನು ನೀವು ಹೊಂದಿರಬಹುದು, ಮತ್ತು ಅದಕ್ಕಾಗಿಯೇ ಕೇವಲ 5% ಜನರು ಮಾತ್ರ ವಿಜೇತರಾಗಿದ್ದಾರೆ. ನೀವು 5% ವಿಜೇತರ ಈ ಪಟ್ಟಿಗೆ ಸೇರಲು ಬಯಸುತ್ತೀರಿ. ಮುಂದಿನ 30 ದಿನಗಳವರೆಗೆ ನೀವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಬೇಕು, ಮತ್ತು ನೀವು ಅನುಮತಿಸುವ ಆಲೋಚನೆಗಳನ್ನು ಮಾತ್ರ ಯೋಚಿಸಬೇಕು, ಮತ್ತು ಈ 30 ದಿನಗಳವರೆಗೆ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನೀವು ನಿಮಗಿಂತ ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು. ಮತ್ತು ನಿಮಗೆ ಬೇಕಾದುದನ್ನು ಬರೆಯಿರಿ. ಇದು ಹೆಚ್ಚು ಹಣವೇ? ಬಹುಶಃ ನೀವು ನಿಮ್ಮ ಹಣವನ್ನು ದ್ವಿಗುಣಗೊಳಿಸಲು ಬಯಸಬಹುದು, ಅಥವಾ ನಿಮಗೆ ಒಂದು ನಿರ್ದಿಷ್ಟ ಪ್ರಮಾಣದ ಹಣ ಬೇಕು, ನಿಮಗೆ ಸುಂದರವಾದ ಮನೆ ಬೇಕು, ನಿಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡಲು ನೀವು ಬಯಸುತ್ತೀರಿ, ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಮಟ್ಟಕ್ಕೆ ಬೆಳೆಯಲು ನೀವು ಬಯಸುತ್ತೀರಿ. ಇದು ಸಾಮರಸ್ಯದ ಕುಟುಂಬವನ್ನು ಸೇರುವ ಬಯಕೆಯಾಗಿರಬಹುದು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅನ್ವೇಷಣೆ ಇರಬೇಕು. ಅದನ್ನು ಆ ಚಿಕ್ಕ ಕಾರ್ಡ್ನಲ್ಲಿ ನಿಖರವಾಗಿ ಬರೆಯಿರಿ, ಅದನ್ನು ಸ್ಪಷ್ಟವಾಗಿ ಬರೆಯಿರಿ. ನೀವು ಅದನ್ನು ಯಾರಿಗೂ ತೋರಿಸಬೇಕಾಗಿಲ್ಲ, ಆದರೆ ನೀವು ಅದನ್ನು ಎಲ್ಲಾ ಸಮಯದಲ್ಲೂ ಹೊಂದಿರುವಂತೆ ನೋಡಿ. ನೀವು ದಿನಕ್ಕೆ ಹಲವಾರು ಬಾರಿ ನೋಡುತ್ತಿರುವಂತೆ ಅದನ್ನು ನೋಡಿ. ನಿಮಗೆ ಸಂತೋಷ ಅಥವಾ ಶಾಂತ ಮತ್ತು ಧನಾತ್ಮಕ ಅಗತ್ಯವಿರುವ ಆಲೋಚನೆಗಳನ್ನು ಕರೆ ಮಾಡಿ, ಮತ್ತು ನೀವು ಬೆಳಿಗ್ಗೆ ಎದ್ದಾಗ ಏನು ಹೇಳುತ್ತೀರಿ, ನೀವು ಕೆಲಸ ಮಾಡಲು ಬಯಸುತ್ತೀರಿ, ಏಕೆ ಅಧ್ಯಯನ ಮಾಡಬಾರದು ಇತ್ಯಾದಿ. ನೀವು ಯಾವುದಕ್ಕಾಗಿ ಬದುಕುತ್ತೀರಿ ಎಂಬುದನ್ನು ಅರಿತುಕೊಳ್ಳಲು ಇದು ಒಂದು ಮಾರ್ಗ ಮತ್ತು ಮಾರ್ಗವಾಗಿದೆ. ಒಂದು ದಿನ ನಿಮಗೆ ಅವಕಾಶ ಸಿಕ್ಕಾಗ ಅದನ್ನು ಕಾರ್ಡ್ನಲ್ಲಿ ಬರೆಯಿರಿ, ಅದನ್ನು ಓದಿ, ರಾತ್ರಿ ಮಲಗುವ ಮೊದಲು ಓದಿ. ನೀವು ಅದನ್ನು ನೋಡಿದಾಗಲೆಲ್ಲ ಅದು ಮಾಡುತ್ತದೆ. ನೀವು ಏನನ್ನಾದರೂ ಆಗಲು ಬಯಸುತ್ತೀರಿ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ಯಾವಾಗಲೂ ನೀವೇ ಆಗಿದ್ದೀರಿ. ನೀವು ನಷ್ಟದ ಕಡೆಗೆ ಮನಸ್ಸು ಮಾಡಿದಾಗ ನೀವು ಶೀಘ್ರದಲ್ಲೇ ಹಾಗೆ ಆಗುತ್ತೀರಿ ಎಂದು ನೀವು ಭಾವಿಸುತ್ತೀರಿ. ನೀವು ಅದನ್ನು ಬರೆದಾಗ ನೀವು ಹಾಗೆ ಆಗಲು ಪ್ರಾರಂಭಿಸುತ್ತೀರಿ. ನಿಮ್ಮ ಸುತ್ತಲಿನ ಸಂಪನ್ಮೂಲಗಳನ್ನು ನೋಡಿ. ಆನಂದಿಸಲು ನಿಮಗೆ ನೀವೇ ಹೆಚ್ಚಿನ ಪ್ರೇರಣೆಯನ್ನು ನೀಡಬೇಕು. ಇದು ನಿಮ್ಮ ಜೀವನದಲ್ಲಿ ನಿಮಗೆ ದೊಡ್ಡದನ್ನು ನೀಡುತ್ತದೆ, ಅರಿತುಕೊಳ್ಳಿ, ಮತ್ತು ಕಾರ್ಯನಿರ್ವಹಿಸುತ್ತದೆ. ನೀವು ಯಾವಾಗಲೂ ನಿಮ್ಮ ಗುರಿಯತ್ತ ಸಾಗಿದರೆ ನೀವು ವಿಜೇತರಾಗುತ್ತೀರಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ನೀವು ಅರಿತುಕೊಳ್ಳುತ್ತೀರಿ, ಮತ್ತು ಪ್ರಯಾಣ ಹೋಗುತ್ತದೆ. 100 ಜನರ ಅಪರೂಪದ ಪಟ್ಟಿಗೆ ನೀವು ಸೇರಿದರೆ ನೀವು ಅಗ್ರ 5% ವಿಜೇತರಾಗುತ್ತೀರಿ. ನೀವು ನಿಮ್ಮ ಗುರಿಯನ್ನು ಯಾವಾಗ ತಲುಪುತ್ತೀರಿ ಎಂದು ನೀವು ಚಿಂತಿಸಬೇಕಾಗಿಲ್ಲ. ಆ ಚಿಂತೆ ನಿಮ್ಮನ್ನು ಮೀರಿದ ಶಕ್ತಿಗೆ ಏಕೆ ಬಿಡಬೇಕು? ನೀವು ಎಲ್ಲಿದ್ದೀರಿ ಎಂಬುದನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗಿರುವುದು. ನಿಮಗೆ ಬೇಕಾದ ಉತ್ತರವು ನಿಮಗೆ ಬರುತ್ತದೆ. ಆ ಪದಗಳು ಹೀಗಿವೆ: ಕೇಳು, ಹುಡುಕು ಮತ್ತು ಸ್ವೀಕರಿಸು. ಬಾಗಿಲು ತೆರೆಯುತ್ತದೆ. ಹೌದು, ಯಾರಾದರೂ ಕೇಳಿದರೆ ಅವನು ಸ್ವೀಕರಿಸುತ್ತಾನೆ. ಅವನು ಹುಡುಕಿದರೆ ಅವನು ಕಂಡುಕೊಳ್ಳುತ್ತಾನೆ. ಅವನು ತಟ್ಟಿದರೆ ಅವನು ತೆರೆಯಲ್ಪಡುತ್ತಾನೆ. ಈ ಕಠಿಣ ಜಗತ್ತಿನಲ್ಲಿಯೂ ಸಹ ಒಬ್ಬರಿಗೆ ಏನು ಬೇಕು ಎಂಬುದರ ಕುರಿತು ನೀವು ಸ್ಪಷ್ಟಪಡಿಸಿದಾಗ, ಮತ್ತು ಮುಂದಿನ 30 ದಿನಗಳವರೆಗೆ ನಿಮ್ಮ ಗರಿಷ್ಠ ಸಾಮರ್ಥ್ಯವನ್ನು ವ್ಯಕ್ತಪಡಿಸಿದಾಗ ಅದು ತುಂಬಾ ಸರಳವಾಗುತ್ತದೆ. ನೀವು ವ್ಯಾಪಾರಿಯಾಗಿದ್ದರೆ ನೀವು ಹಿಂದೆಂದೂ ವರ್ತಿಸದ ರೀತಿಯಲ್ಲಿ ವರ್ತಿಸಲು ಪ್ರಾರಂಭಿಸಿ. ನೀವು ಅದ್ಭುತವಾಗಿ ಮತ್ತು ಗಮನದಿಂದ ಕೆಲಸ ಮಾಡಿದರೆ ನಿಮಗೆ ಬೇಕಾದುದೆಲ್ಲವೂ ನಿಮ್ಮ ಬಳಿಗೆ ಬರುತ್ತದೆ. ನೀವು ಉತ್ತಮ ಗೃಹಿಣಿಯಾಗಲು ಬಯಸಿದರೆ ಮುಂದಿನ 30 ದಿನಗಳವರೆಗೆ ಏನನ್ನೂ ನಿರೀಕ್ಷಿಸಬೇಡಿ, ಮತ್ತು ನಿಮ್ಮ ಕುಟುಂಬಕ್ಕೆ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿ. ನೀವು ಹಿಂದೆಂದೂ ನೋಡಿರದಂತಹ ಅದ್ಭುತ ಬದಲಾವಣೆಯನ್ನು ನೀವು ನೋಡಬಹುದು. ಅದು ನಿಮ್ಮ ಕೆಲಸವಾಗಿರಲಿ ಅಥವಾ ಇಲ್ಲದಿರಲಿ, ಮುಂದಿನ 30 ದಿನಗಳಲ್ಲಿ ನೀವು ಹಿಂದೆಂದಿಗಿಂತಲೂ ಹೆಚ್ಚು ಶ್ರಮಿಸಲು ಸಿದ್ಧರಾಗಿರುತ್ತೀರಿ. ಎದ್ದೇಳಿ, ಮತ್ತು ನಿಮ್ಮ ಜೀವನದಲ್ಲಿ ನೀವು ಭಾವಿಸುವ ವಿಷಯವು ಆಶ್ಚರ್ಯಕರ ಮಟ್ಟಕ್ಕೆ ಬದಲಾಗಲು ಪ್ರಾರಂಭಿಸುತ್ತದೆ. ಈ ಪುಸ್ತಕವನ್ನು ನೀವು ಸಂಕ್ಷಿಪ್ತವಾಗಿ ಹೇಳಿದರೆ ನೀವು ಹೀಗೆ ಹೇಳಬಹುದು: ವೈಫಲ್ಯಕ್ಕೆ ಅವಕಾಶವಿಲ್ಲ ಎಂಬಂತೆ ಕೆಲಸ ಮಾಡಿ. ಅದು ಅವರು ಹೇಳುವ ತತ್ವಶಾಸ್ತ್ರ. ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಿ. ಒಂದೇ ಒಂದು ವಿಷಯವನ್ನು ಮರೆಯಬೇಡಿ. ಪ್ರಯತ್ನಿಸುತ್ತೀರಿ. ನಿಮ್ಮಲ್ಲಿ ನಂಬಿಕೆ, ಅಭಿವ್ಯಕ್ತಿಯಲ್ಲಿ ನಂಬಿಕೆ, ಪೂರ್ಣ ಶಕ್ತಿ ಸಂಪೂರ್ಣ ನಂಬಿಕೆಯಲ್ಲಿದೆ. ಅವಿರತ ಪರಿಶ್ರಮವು ನಂಬಿಕೆಗೆ ಇನ್ನೊಂದು ಹೆಸರಾಗಿದೆ. ನಿಮ್ಮ ನಂಬಿಕೆ ಕಡಿಮೆಯಾದಾಗ ಮಾತ್ರ ನೀವು ಗುರಿಯನ್ನು ಬಿಡುತ್ತೀರಿ. ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಎಲ್ಲಿಂದ ಆಕ್ರಮಣ ಮಾಡುತ್ತವೆಯೋ ಅಲ್ಲಿಂದ ಪ್ರಾರಂಭಿಸಿ. ಮುಂದಿನ 30 ದಿನಗಳವರೆಗೆ ಈ ಪರೀಕ್ಷೆಯನ್ನು ಮಾಡಿ. ನಂತರ ನಿಧಾನವಾಗಿ ನಿಮಗೆ ಹೊಸ ಅಭ್ಯಾಸ ಬರುತ್ತದೆ. ನೀವು ಮುಗಿಸಲಾಗದ ಯಾವುದೂ ಇಲ್ಲ ಎಂದು ಹೇಳುವ ಕೆಲವೇ ಜನರಲ್ಲಿ ನೀವು ಒಬ್ಬರು. ಒಂದು ಬದಿಯಲ್ಲಿ ನಿಮಗೆ ಬೇಕಾದುದನ್ನು ಸ್ಪಷ್ಟವಾಗಿ ಬರೆಯಿರಿ, ಮತ್ತು ಆ ಗುರಿ ಏನಿದ್ದರೂ ಅದನ್ನು ಕಣ್ಣೊಂದಿಗೆ ಸ್ಪಷ್ಟವಾಗಿ ಬರೆಯಿರಿ.
ಇನ್ನೊಂದು ಬದಿಯಲ್ಲಿ ಈ ಪ್ರಮುಖ ವಿಷಯಗಳನ್ನು ಬರೆಯಿರಿ, ಕೇಳಿ 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 ಪಡೆಯಿರಿ. ಪಡೆಯಲು ಲಭ್ಯವಿರುವ ಟ್ರೇಗಳನ್ನು ಈ 30 ದಿನಗಳಲ್ಲಿ ತೆರೆಯಲಾಗುತ್ತದೆ. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ನಿಮಗೆ ಸಹಾಯ ಮಾಡುವ ಪುಸ್ತಕಗಳನ್ನು ಓದಿರಿ, ಪವಿತ್ರ ಪುಸ್ತಕಗಳನ್ನು ಓದಿರಿ, ಎದ್ದೇಳಿರಿ ಮತ್ತು ಕ್ರಿಸ್ಟಲ್ನಿಂದ ಬದುಕಿರಿ. ನೆಪೋಲಿಯನ್ ಹಿಲ್ನ ನಂಬಿಕೆಯ ಮ್ಯಾಜಿಕ್ ಯೋಚಿಸಿ ಮತ್ತು ಶ್ರೀಮಂತರಾಗಿರಿ. ನಿಮಗೆ ಸ್ಫೂರ್ತಿ ನೀಡುವ ಪುಸ್ತಕಗಳನ್ನು ಓದಿ. ಎಲ್ಲದರ ಬಗ್ಗೆ ಚಿಂತಿಸಬೇಡಿ. ಭಯ ಭಯಕ್ಕೆ ಕಾರಣ ಭಯ ಮಾತ್ರ ನಿಮ್ಮನ್ನು ಪಾರ್ಶ್ವವಾಯುವಿಗೆ ತಳ್ಳುತ್ತದೆ ಮತ್ತು ನಿಮ್ಮನ್ನು ಚಿಂತಿಸುವಂತೆ ಮಾಡುತ್ತದೆ. ಅದು ಒಬ್ಬ ವ್ಯಕ್ತಿಯಾಗಿ ನೀವು ಮಾಡುವುದಷ್ಟೇ. ಅದು ನಿಮಗೆ ಚಿಂತೆ ಮಾಡುವುದು ನಿಮ್ಮ ಗುರಿಯಾಗಿದೆ. ನೀವು ಮಾಡಬೇಕಾಗಿರುವುದು ನಿಮ್ಮ ಗುರಿಯಾಗಿದೆ. ಎಂತಹ ಕೆಟ್ಟ ಪರಿಸ್ಥಿತಿ ಬಂದರೂ ಶಕ್ತಿ ಮಾತ್ರ ಹಿಡಿದಿಟ್ಟುಕೊಳ್ಳುತ್ತದೆ. ನಿಮ್ಮ ಗುರಿಯಲ್ಲಿ ನಂಬಿಕೆ, ನಿಮ್ಮ ಗುರಿಯಲ್ಲಿ ನಂಬಿಕೆ. ಎಲ್ಲವನ್ನೂ ನೋಡಿ, ನೀವು ಯಾವಾಗಲೂ ಶಾಂತವಾಗಿ ಮತ್ತು ಸಂತೋಷದಿಂದ ಇರಬೇಕು. ಸಣ್ಣ ಚಿಹ್ನೆ ಮಾತ್ರ ನಿಮ್ಮನ್ನು ಕೆರಳಿಸುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ನಿಮ್ಮ ಮಾರ್ಗವನ್ನು ಬದಲಾಯಿಸಬಹುದಾದ ವಿಷಯಗಳು ಮತ್ತು ವಿಷಯಗಳ ಮೇಲೆ ಕೇಂದ್ರೀಕರಿಸಬೇಡಿ. ಹಾಗೆ ಅನ್ನಿಸಿದಾಗ ತದ್ವಿರುದ್ಧವಾಗಿ ಯೋಚಿಸಿ, ಏಕೆಂದರೆ ಯಾರೂ ಕಳೆದುಕೊಳ್ಳಲು ಬಯಸುವುದಿಲ್ಲ. ಯಾರೂ ಸಾಮಾನ್ಯ ಮನುಷ್ಯನಾಗಿ ಬದುಕಲು ಮತ್ತು ಸಾಯಲು ಬಯಸುವುದಿಲ್ಲ. ಯಾವುದೇ ಮನುಷ್ಯನೂ ಚಿಂತಿಸುವುದಿಲ್ಲ, ಹೆದರುವುದಿಲ್ಲ. ನೀವು ಹತಾಶೆಯಿಂದ ತುಂಬಿದ ಜೀವನವನ್ನು ಬಯಸುವುದಿಲ್ಲ. ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದ ಏಕೈಕ ವಿಷಯವೆಂದರೆ ನೀವು ಬಿತ್ತಿದ್ದನ್ನೇ ನೀವು ಕೊಯ್ಯಲಿದ್ದೀರಿ. ನೀವು ನಕಾರಾತ್ಮಕ ಆಲೋಚನೆಗಳನ್ನು ಬಿತ್ತಿದರೆ ನೀವು ಧನಾತ್ಮಕ ಆಲೋಚನೆಗಳ ಬದಲಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನಿಮ್ಮ ಜೀವನವು ಶಾಂತಿಯುತವಾಗಿರುತ್ತದೆ, ಯಶಸ್ವಿಯಾಗುತ್ತದೆ ಮತ್ತು ಧನಾತ್ಮಕವಾಗಿರುತ್ತದೆ. ನೀವು ಕೂಗುತ್ತಿರುವ ಈ ವಿಷಯವನ್ನು ನೀವು ಶೀಘ್ರದಲ್ಲೇ ಮರೆತು ಬಿಡುವ ಸಾಧ್ಯತೆಗಳಿವೆ. ಕೆಲಸವನ್ನು ಮಾಡುತ್ತಲೇ ಇರಿ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಆಗಾಗ್ಗೆ ಚರ್ಚಿಸಿ ಹೆಚ್ಚು ಸ್ಪಷ್ಟವಾಗಿರಿ. ಈ ನಿಯಮವನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹಣ ಮಾಡುತ್ತೇನೆ ಎಂದು ಹಲವರು ನಿಮ್ಮ ಬಳಿಗೆ ಬಂದು ಹೇಳುವುದನ್ನು ನೀವು ನೋಡಿರಬಹುದು. ಅವರು ಎಲ್ಲವನ್ನೂ ಹೇಳಿ ಮುಗಿಸದ ಹೊರತು ಅವರು ಮಾಡಬಹುದು ಅದನ್ನು ತೋರಿಸಬೇಡ. ಹಣ ಮಾಡುವ ಏಕೈಕ ಮಾರ್ಗವೆಂದರೆ ಜನರಿಗೆ ಅಗತ್ಯವಿರುವ ವಸ್ತುಗಳು ಅಥವಾ ಅವರಿಗೆ ಸೇವೆ ಮತ್ತು ಸಹಾಯ ಒಂದೇ ವಿಷಯ. ನಾವು ನಮ್ಮಲ್ಲಿರುವ ಹಣಕ್ಕಾಗಿ ನಮ್ಮ ಸರಕುಗಳನ್ನು ಅಥವಾ ನಮ್ಮ ಸೇವೆಗಳನ್ನು ವ್ಯಾಪಾರ ಮಾಡುತ್ತೇವೆ. ಆದ್ದರಿಂದ ಹಣವನ್ನು ಗಳಿಸುವ ಏಕೈಕ ನಿಯಮವೆಂದರೆ ನಮ್ಮ ಆರ್ಥಿಕತೆಯು ನಮ್ಮ ಸೇವೆಯ ಆಧಾರದ ಮೇಲೆ ಸಂಪತ್ತನ್ನು ಗಳಿಸುತ್ತದೆ. ಅದು ನಮಗೆ ಸಂಪತ್ತನ್ನು ತರುತ್ತದೆ. ಯಶಸ್ಸು ನಮ್ಮದು. ಸೇವೆ ಮಾತ್ರ ಪ್ರಸ್ತುತವಾಗಿದೆ. ಹೆಚ್ಚಿನ ಜನರು ಈ ನಿಯಮವನ್ನು ತಲೆಕೆಳಗಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಬಹಳಷ್ಟು ಸಂಪತ್ತನ್ನು ಸಂಗ್ರಹಿಸಿದರೆ ಮಾತ್ರ ಯಶಸ್ಸು ಸಾಧಿಸಲಾಗುತ್ತದೆ ಎಂದು ಅವರು ತಪ್ಪಾಗಿ ನಂಬುತ್ತಾರೆ. ಆದರೆ ನೀವು ಯಶಸ್ವಿಯಾದ ನಂತರ ಸಂಪತ್ತು ಬರುತ್ತದೆ ಮತ್ತು ಯಶಸ್ಸು ಬರುತ್ತದೆ ಎಂಬುದು ಸತ್ಯ. ಸಂಪತ್ತು ಸಿಗುವ ಮುನ್ನವೇ ಬರುತ್ತದೆ ಎಂದುಕೊಳ್ಳುತ್ತೀರಿ. ಬಿಸಿಯೂಟ ಬರುವ ಮುನ್ನ ಒಲೆ ಕಟ್ಟಿದರೆ ಹೇಗೆ ಸೌದೆ ಇಟ್ಟು ಸುಡುತ್ತೇನೆ ಎಂದರೆ ಎಷ್ಟು ಜನರಲ್ಲಿ ಈ ಧೋರಣೆ ಇದೆ ಎಂಬುದನ್ನು ನೋಡಬಹುದು. ನಾವು ಇಂಧನವನ್ನು ಹಾಕಿದರೆ ಮಾತ್ರ ನಾವು ಶಾಖವನ್ನು ನಿರೀಕ್ಷಿಸಬಹುದು ಮತ್ತು ನಾವು ನಮ್ಮ ಸೇವೆಯನ್ನು ಉತ್ತಮವಾಗಿ ನೀಡಿದರೆ ಮಾತ್ರ ನಾವು ಶಾಖವನ್ನು ನಿರೀಕ್ಷಿಸಬಹುದು, ಸಂಪತ್ತನ್ನು ನಿರೀಕ್ಷಿಸಬಹುದು. ಆದ್ದರಿಂದ ಸಂಪತ್ತಿನ ಬಗ್ಗೆ ಮಾತ್ರ ಚಿಂತಿಸಬೇಡಿ. ಮೊದಲು ನಿಮ್ಮ ಸೇವೆ, ಸೃಷ್ಟಿಕರ್ತರು, ಕನಸು ಕಾಣಿ ಮತ್ತು ಅದನ್ನು ನನಸಾಗಿಸಿಕೊಳ್ಳಿ. ಹೀಗೆ ಮಾಡಿದಾಗ ಲೆಕ್ಕಕ್ಕೆ ಮೀರಿ ಸಂಪತ್ತು, ಸಮೃದ್ಧಿ ನಿಮ್ಮ ಬಳಿಗೆ ಬರುತ್ತವೆ. ಪರಸ್ಪರ ವಿನಿಮಯವು ನಿಮ್ಮ ಜೀವನವು ಸಮೃದ್ಧಿಯಾಗಿ ಮತ್ತು ಮಾಧ್ವರಿಗೆ ಸಹಾಯ ಮಾಡಿದಾಗ ಮಾತ್ರ ನಾವು ಶ್ರೀಮಂತರಾಗುತ್ತೇವೆ ಎಂಬ ನಿಯಮವಿದೆ. ಇದು ಅದೃಷ್ಟದ ಕಾರಣ ಸಂಪತ್ತು ನಿಮಗೆ ಬರುತ್ತದೆ, ಏಕೆಂದರೆ ನಿಮ್ಮ ಯಾವುದೇ ಕ್ರಿಯೆಯು ಸಮಾನ ಅಥವಾ ವಿರುದ್ಧವಾದ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ. ಅದು ನಮಗೆಲ್ಲರಿಗೂ ತಿಳಿದಿರುವ ಕಾನೂನು. ನೀವು ಇಷ್ಟಪಡುತ್ತೀರೋ ಇಲ್ಲವೋ ಎಲ್ಲವೂ ಆ ಕಾನೂನಿನ ಪ್ರಕಾರವೇ ಧನಾತ್ಮಕವಾಗಿರುತ್ತದೆ. ನೀವು ಕೂಗುತ್ತಿರುವ ಈ ವಿಷಯವನ್ನು ನೀವು ಶೀಘ್ರದಲ್ಲೇ ಮರೆತು ಬಿಡುವ ಸಾಧ್ಯತೆಗಳಿವೆ. ಕೆಲಸವನ್ನು ಮಾಡುತ್ತಲೇ ಇರಿ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಆಗಾಗ್ಗೆ ಚರ್ಚಿಸಿ ಹೆಚ್ಚು ಸ್ಪಷ್ಟವಾಗಿರಿ. ಈ ನಿಯಮವನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹಣ ಮಾಡುತ್ತೇನೆ ಎಂದು ಹಲವರು ನಿಮ್ಮ ಬಳಿಗೆ ಬಂದು ಹೇಳುವುದನ್ನು ನೀವು ನೋಡಿರಬಹುದು. ಅವರು ಎಲ್ಲವನ್ನೂ ಹೇಳಿ ಮುಗಿಸದ ಹೊರತು ಅವರು ಮಾಡಬಹುದು ಅದನ್ನು ತೋರಿಸಬೇಡ. ಹಣ ಮಾಡುವ ಏಕೈಕ ಮಾರ್ಗವೆಂದರೆ ಜನರಿಗೆ ಅಗತ್ಯವಿರುವ ನೀವು ಮಾಡುವ ಸೇವೆಯಲ್ಲಿ ನಿಮ್ಮ ಯಶಸ್ಸು ಅಡಗಿದೆ ಮತ್ತು ಅದರ ಗುಣಮಟ್ಟ, ನೀವು ಪಡೆಯುವ ಸಂಪತ್ತು, ನಿಮ್ಮ ಸೇವೆಯ ಮಾನದಂಡದಿಂದ ಇತರರನ್ನು ನಾಶಪಡಿಸುವ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಶ್ರೀಮಂತನಾಗುವುದಿಲ್ಲ. ಇದಕ್ಕೆ ಹೊರತಾಗಿಲ್ಲ, ನೀವು ಅನುಭವಿಸಬಹುದು ಅವರು ನೀಡುವ ಸೇವೆಯಿಂದ ಆ ಜನರ ಜೀವನ ಗುಣಮಟ್ಟ. ಇದಕ್ಕೆ ಮಾನದಂಡದ ಬಗ್ಗೆ ನೀವು ಯೋಚಿಸಿದ್ದೀರಾ? ಇದು ಬಹಳ ಕುತೂಹಲಕಾರಿ ಸಂಗತಿಯಾಗಿದೆ. ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಧಾರ್ಮಿಕ ಬೋಧಕನು ಈ ಕಾನೂನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಯೋಚಿಸುತ್ತಾನೆ. ಅವನ ಸೇವೆ ಮತ್ತು ಅವನು ಏನನ್ನು ನಿರೀಕ್ಷಿಸುತ್ತಾನೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅವನ ಬಲವಾದ ಜೀವನವನ್ನು ಹೇಳಬಹುದು. ನಿಮಗೆ ಬೇಕಾದುದಕ್ಕೆ ನೀವು ತೆರಬೇಕಾದ ಬೆಲೆ. ಇತರರಲ್ಲಿ ನಿಮಗೆ ಕೊರತೆಯಿದೆ ಎಂದು ನೀವು ಭಾವಿಸಿದರೆ ಅದು ನಿಮ್ಮಲ್ಲಿ ಮಾತ್ರ ಕೊರತೆಯಿದೆ ಎಂದರ್ಥ. ನೀವು ಉಸಿರಾಡುವ ಗಾಳಿಯಂತೆ, ನೀವು ಏನು ನೀಡುತ್ತೀರೋ ಅದು ನಿಮಗೆ ಸಿಗುತ್ತದೆ. ನೀವು ಅದನ್ನು ತಪ್ಪಿಸಬಹುದು ಎಂದು ಯೋಚಿಸುವ ತಪ್ಪನ್ನು ಮಾಡಿ.
ಅನೇಕ ಜನರು ನಿಯಮಗಳನ್ನು ಅನುಸರಿಸುತ್ತಾರೆ. ಸಂಕಟದಲ್ಲಿ ಏಕಾಂಗಿಯಾಗಿ ನಾವು ನಿರ್ಲಕ್ಷಿಸಬಹುದಾದ ನಿಯಮಗಳನ್ನು ನಾವು ನೋಡಬಹುದು, ಆದರೆ ಯಾವುದೇ ದೊಡ್ಡ ನಿಯಮವನ್ನು ನಾವು ಮುರಿಯಲು ಸಾಧ್ಯವಿಲ್ಲ. ಡೇವಿಡ್ ಹೆರಾಲ್ಡ್ ಪಿಂಕ್ ಕೊರಿಯರ್, ಒಬ್ಬ ಮಹಾನ್ ವೈದ್ಯ, ಈ ಆರು ಹಂತಗಳು ನಿಮ್ಮ ಒಂದು ಸ್ಪಷ್ಟ ಗುರಿಯೊಂದಿಗೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ. 2, ನಿಮ್ಮನ್ನು ನಿರಾಸೆಗೊಳಿಸಬೇಡಿ. 3, ನೀವು ಯಶಸ್ವಿಯಾಗಲು ಸಾಧ್ಯವಾಗದ ಕಾರಣಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನಿಮ್ಮ ಮನಸ್ಸಿನಲ್ಲಿ ಒಂದು ನದಿಯನ್ನು ಸೃಷ್ಟಿಸಿ. ನೀವು ಯಾರಾಗಬೇಕೆಂದು ಬಯಸುತ್ತೀರೋ ಅವರು ವಿಜೇತರಂತೆ ವರ್ತಿಸಿ. ನಮ್ಮ ಇತಿಹಾಸದಲ್ಲಿ ಶ್ರೇಷ್ಠ ವಿದ್ವಾಂಸರು ಹೇಳಿದಂತೆ ನಡೆದುಕೊಳ್ಳಿ, ಬೆಲೆ ಪಾವತಿಸಿ. ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದು ಮುಗಿದ ನಂತರ ಈ 30 ದಿನಗಳ ಮಾಡಿ, ಈಗಿನಿಂದಲೇ ಅದನ್ನು ಮತ್ತೆ ಮಾಡಿ ಮತ್ತು ಅದು ಮುಗಿದ ನಂತರ ಮತ್ತೆ ಮಾಡಿ. ಪ್ರತಿ ಬಾರಿ ನಿಮ್ಮ ಜೀವನವು ನೀವು ದೃಶ್ಯೀಕರಿಸುವ ರೀತಿಯಲ್ಲಿ ಬದಲಾಗುತ್ತಿರುವುದನ್ನು ನೀವು ನೋಡುತ್ತೀರಿ. ನೀವು ಸಂತೋಷವಾಗಿರುತ್ತೀರಿ. ನೀವು ಈ ಅದ್ಭುತ ಜೀವನವನ್ನು ಪ್ರಾರಂಭಿಸಿದಾಗ ನಿಮ್ಮ ಕಲ್ಪನೆಗೂ ಮೀರಿದ ಸಂಪತ್ತನ್ನು ನೀವು ಸಂಗ್ರಹಿಸಲು ಪ್ರಾರಂಭಿಸುತ್ತೀರಿ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಜೀವನವು ಶಾಂತಿಯಿಂದ ಸುತ್ತುವರಿದಿದೆ. ಶಾಂತಿಯುತ, ಸಂತೋಷ ಮತ್ತು ಯಶಸ್ವಿ ಜೀವನವನ್ನು ನಡೆಸುತ್ತಿರುವ ಕೆಲವೇ ಕೆಲವು ಜನರಲ್ಲಿ ನೀವು ಒಬ್ಬರು. ನಮ್ಮೊಂದಿಗೆ ಸೇರಿ, ಇಂದೇ ಪ್ರಾರಂಭಿಸಿ. ನೀವು ಕಳೆದುಕೊಳ್ಳಲು ಈ ಜೀವನವನ್ನು ಹೊರತುಪಡಿಸಿ ಏನೂ ಇಲ್ಲ.